हाय हेलो नमस्ते फ्रेंड्स, वेलकम टू माय यूट्यूब चैनल टेक वर्ल्ड विद प्रणिका। फ्रेंड्स, इवत्ती नोडल नावु वृद्धाप्य वेतन फलानुभवी कर्नाटक राज्यद हिरिय नागरिकरिगे संध्या सुरक्षा योजनेडि मासिक 200 रूपायि पिंचणिनि हेच्चळ माडिदारे। टोटल अवरिगे ईग 1200 रूपायि पिंचणि प्रति तिंगळु अवर खातेगे जमा आगलिदे। ई बग्गे वीडियोदल्लि संपूर्ण तिळिसिकोडुत्ता होग्तीनि, वीडियोन स्किप माडदे कोनेवरेगू नोड्ता होगि निमगे इष्टवाद ओंदु लाइक माडि, शेर माडि, सब्स्क्राइब माडि। फ्रेंड्स, ऐनप्पा अंद्रे कर्नाटक राज्य सरकार अधिकृतवागि ऐनप्पा अंद्रे ಹಿರಿಯರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಈ ಮುಂಚೆನೇ ಕೊಡ್ತಾ ಇದೆ। ಮಾಸಿಕ ಪಿಂಚಣಿಗೆ ಏನು ಮಾಡಿದೆ ಅಂದ್ರೆ 200 ರೂಪಾಯಿ ಪಿಂಚಣಿ ಹೆಚ್ಚಳ ಮಾಡಲಿಕ್ಕೆ ಕ್ಯಾಬಿನೆಟ್ ಅಸ್ತು ಮಾಡಿದೆ। ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಅವರು ಈ ಬಗ್ಗೆ ಒಂದು ಅಧಿಕೃತ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ। ರಾಜ್ಯದಲ್ಲಿ ಈ ಜಾರಿಯಲ್ಲಿರತಕ್ಕಂಥ ಎರಡು ಬಗೆಯ ವೃದ್ಧಾಪ್ಯ ವೇತನಗಳಿದ್ದಾವೆ। ಅದರಲ್ಲಿ ಏನಪ್ಪಾ ಅಂದ್ರೆ ಒಂದು 60 ವರ್ಷದವರಿಗೆ, ಇನ್ನೊಂದು 65 ವರ್ಷದವರಿಗೆ। ಮತ್ತು ಇವರಿಬ್ಬರಿಗೆ ಕೂಡ ಏನಪ್ಪಾ ಅಂದ್ರೆ ಮಾಸಿಕ 200 ರೂಪಾಯಿ ಪಿಂಚಣಿ ಹೆಚ್ಚು ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಅಸ್ತು ಮಾಡಿದೆ। ಮತ್ತು ಅದಕ್ಕೆ ಏನಪ್ಪಾ ಅಂದ್ರೆ 207 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಹೊರೆ ಬೀಳಿದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅಂತ ತಿಳಿಸಿಕೊಟ್ಟಿದೆ। ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಏನೇನು ಮಾಹಿತಿ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತಾ ಹೋಗೋಣ। ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಏನು ಮಾಡಿದ್ದಾರೆ ಅಂದರೆ ಒಂದು ಘೋಷಣೆಯನ್ನು ಮಾಡಿದ್ರು। ಏನಪ್ಪ ಅಂದರೆ 36 ಲಕ್ಷ ಹಿರಿಯ ಫಲಾನುಭವಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ, ಅವರು ಅಧಿಕಾರ ಸ್ವೀಕಾರ ಮಾಡಿದ ದಿನದಿಂದಲೇ ತಕ್ಷಣ ಜಾರಿಗೆ ಬರುವಂತೆ 36 ಲಕ್ಷ ಹಿರಿಯ ಫಲಾನುಭವಿಗಳಿಗೆ 200 ರೂಪಾಯಿ ಹೆಚ್ಚು ಪಿಂಚಣಿ ಸಿಗಲಿದೆ ಅಂತ ಆದೇಶವನ್ನು ಕೂಡ ಮಾಡಿದ್ರು ಅವತ್ತು ಮುಖ್ಯಮಂತ್ರಿಯಾಗಿ ಅಧಿಕಾರನ ಸ್ವೀಕಾರ ಮಾಡಿದಾಗ। ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಎರಡು ಬಗೆಯ ಹಂತಗಳಿವೆ। ಒಂದು ಏನಪ್ಪಾ ಅಂದರೆ 60 ವರ್ಷ ಮೇಲ್ಪಟ್ಟವರಿಗೆ ಮತ್ತು 65 ವರ್ಷ ಮೇಲ್ಪಟ್ಟವರಿಗೆ ಪಿಂಚಣಿಯನ್ನು ಕೊಡಲಾಗುತ್ತೆ। 60 ವರ್ಷ ಮೇಲ್ಪಟ್ಟ ಏನಿರ್ತಾರಲ್ಲ ಅವ್ರಿಗೆ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ 600 ರೂಪಾಯಿ ಪಿಂಚಣಿ ಕೊಡ್ತಾ ಇದೆ। ರಾಜ್ಯ ಸರ್ಕಾರ ಕೂಡ ಅವರಿಗೆ ಪಿಂಚಣಿಯನ್ನು ಕೊಡ್ತಾ ಇದೆ। ರಾಜ್ಯ ಸರ್ಕಾರ ಆಲ್ರೆಡಿ 60 ವರ್ಷ ಮೇಲ್ಪಟ್ಟವರಿಗೆ 1000 ರೂಪಾಯಿ ಪಿಂಚಣಿಯನ್ನು ಕೂಡ ಈ ಮುಂಚೆಯಿಂದಲೂ ನೀಡ್ತಾ ಇದೆ, ಈಗೂ ಕೂಡ ನೀಡ್ತಾ ಇದೆ। ಸೊ ಹಾಗಾದರೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಏನಪ್ಪಾ ಅಂದರೆ ಈಗ 60 ವರ್ಷ ಮತ್ತು 65 ವರ್ಷ ಅವರಿಗೆ ಎಷ್ಟೆಷ್ಟು ಸಿಗಲಿದೆ ಅಂತ ಒಂದೊಂದು ತೋರಿಸ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್। ಕೇಂದ್ರ ಸರ್ಕಾರ ಈಗ ಆಲ್ರೆಡಿ 65 ವರ್ಷದವರಿಗೆ 600 ರೂಪಾಯಿ ಸಿಗ್ತಾ ಇದೆ। ಮತ್ತು ಈಗ ಏನಪ್ಪಾ ಅಂದರೆ ರಾಜ್ಯ ಸರ್ಕಾರ ಅವ್ರಿಗೆ 1000 ರೂಪಾಯಿ ನೀಡ್ತಾ ಇತ್ತು, ಅದನ್ನೇನು ಮಾಡಿದೆ ಅಂದರೆ 1200 ರೂಪಾಯಿ ಹೆಚ್ಚಿಗೆ ಮಾಡಿದೆ। ಮತ್ತು ಈ ಮುಂಚೆ ಏನೋ 600 ರೂಪಾಯಿ ಸಿಗ್ತಿತ್ತು, ಅವ್ರಿಗೆ ಈಗ ಮುಂದೆ 800 ರೂಪಾಯಿ ಪ್ರತಿ ತಿಂಗಳು ಅವ್ರ ಅಕೌಂಟ್ಗೆ ಜಮಾ ಆಗ್ತಾ ಹೋಗುತ್ತೆ। ಒಬ್ಬರಿಗೆ 800 ರೂಪಾಯಿ ಆಗುತ್ತೆ 60 ವರ್ಷದ ಒಳಗಡೆ ಇದ್ದಾರೆ ರಾಜ್ಯ ಸರ್ಕಾರ ವತಿಯಿಂದ। ಮತ್ತು ಅದರ ಜೊತೆಗೆ 65 ವರ್ಷ ಮೇಲ್ಪಟ್ಟವ್ರಿಗೆ ಮುಂಚೆ 1000 ರೂಪಾಯಿ ಸಿಗ್ತಾ ಇತ್ತಲ್ಲ, ಅವ್ರಿಗೆ ಈಗ 1200 ರೂಪಾಯಿಗೆ ಪಿಂಚಣಿನ ಹೆಚ್ಚಳ ಮಾಡಿದರೆ ಅವ್ರ ಪಿಂಚಣಿ ಮುಂದೆ ಅವರ ಅಕೌಂಟ್ಗೆ DBT ಮುಖಾಂತರ ಆಧಾರ್ ಕಾರ್ಡ್ ಅಕೌಂಟ್ ನಂಬರ್ ಲಿಂಕ್ ಇರತಕ್ಕಂಥ ನಂಬರ್ಗೆ ಡೈರೆಕ್ಟಾಗಿ ಜಮಾ ಆಗಲಿದೆ। ಕೇಂದ್ರ ಸರ್ಕಾರದ ಫಲಾನುಭವಿ ಕೂಡ ಹೆಚ್ಚಿಗೆ ಮಾಡಿದರೆ, ಅದರ ಜೊತೆಗೆ ರಾಜ್ಯ ಸರ್ಕಾರದ ಫಲಾನುಭವಿ ಕೂಡ ಹೆಚ್ಚಿಗೆ ಮಾಡಿರೋದ್ರಿಂದ ರಾಜ್ಯ ಸರ್ಕಾರದ ಬೊಕ್ಕಸಿಗೆ 207 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಬೀಳಲಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್। ಹಾಗಾಗಿ ಏನಪ್ಪಾ ಅಂದರೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳೋದು, ರಾಜ್ಯ ಸರ್ಕಾರ ಒಂದು ದೊಡ್ಡ ಘೋಷಣೆ ಕೂಡ ಮಾಡಿದೆ। ಸೊ ಹಾಗಾಗಿ ಇನ್ನು ಮುಂದೆ ಏನಪ್ಪಾ ಅಂದರೆ ಹಿರಿಯ ನಾಗರಿಕರು ಸುಲಭವಾಗಿ ತಮ್ಮ ಜೀವನ ನಡೆಸಬಹುದು, ಅದರ ಜೊತೆಗೆ ಹೆಚ್ಚನ್ನು ಕೂಡ ಮಾಡಿದ್ದಾರೆ। ಸೊ ಹಾಗಾಗಿ 36 ಲಕ್ಷ ಹಿರಿಯ ಫಲಾನುಭವಿ ತಕ್ಷಣ ಜಾರಿಗೆ ಬರುವಂತೆ ಮಾಡಿರೋದ್ರಿಂದ ಈ ಮುಂಚೆ ನಿಮ್ಗೆ ಅರಿಹರಿಸ್ಬೇಕು ಬರೋದಿತ್ತಂದ್ರೆ ಅದನ್ನು ಕೂಡ ಜಮಾ ಮಾಡ್ತಾರೆ। ಹಾಗಾಗಿ ಏನಪ್ಪ ಅಂದರೆ ಮಂಗಳವಾರ ನಂತರ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಂಡಿದ್ದಾರೆ। ಈ ನಿರ್ಧಾರದ ಔಟ್ಕಮ್ ಬಂದ್ಬಿಟ್ಟು 207 ಕೋಟಿ ರೂಪಾಯಿ ಹೆಚ್ಚು ಬೀಳಿದ್ರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಹಿರಿಯ ನಾಗರಿಕ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಅವರ ಆಶ್ರಯ ನೀಡೋದಕ್ಕೋಸ್ಕರ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇದನ್ನು ಆದೇಶವನ್ನು ಹೊರಡಿಸಿದೆ। ಹಾಗಾಗಿ ಏನಪ್ಪಾ ಅಂದರೆ 1200 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಜಮಾ ಆಗಲಿದೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್। ಹಾಗಾಗಿ ಕೇಂದ್ರ ಸರ್ಕಾರ ಫಲಾನುಭವಿದ್ರೂ ಅಷ್ಟೇ, ರಾಜ್ಯ ಸರ್ಕಾರ ಫಲಾನುಭವಿದ್ರು ಕೂಡ ಇಬ್ಬರಿಗೂ ಕೂಡ ಇದರಿಂದ ಲಾಭ ಆಗುತ್ತೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್। ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ। ವಿಡಿಯೋ ತಿಳಿಸಿದಂಥ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ।